ನಾವು ಬಿಸ್ನೆಸ್ ಮತ್ತೆ ಆರೋಗ್ಯ ಸಮಸ್ಯೆ ಕೇಳ್ಕೊಂಡಿದ್ವಿ, ಅದ್ ನೆರವೇರಿಸಿರೋದ್ರಿಂದ ಪ್ರತಿ ವಾರ ನಾವು ಪ್ರಸಾದ ಕೊಡ್ತೀವಿ ವಿದ್ಯಾಸಂಸ್ಥೆಗೆ. ನಮಸ್ತೆ ಎಲ್ಲರಿಗೂ, ಕನ್ನಡ ಮಾಧ್ಯಮಕ್ಕೆ ಸ್ವಾಗತ. ನಾನು ಸೌಮ್ಯ. ಇವತ್ತು ನಾನು ಬೆಂಗಳೂರಿನ ಹೃದಯ ಭಾಗದಲ್ಲೇ ಇರುವಂತಹ ಒಂದು ಅದ್ಭುತ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ದೇವಸ್ಥಾನಕ್ಕೆ ಸುಮಾರು 300 ವರ್ಷಗಳ ಕಾಲ ಇತಿಹಾಸ ಇದ್ದು ನಾಡಪ್ರಭು ಕೆಂಪೇಗೌಡರಿಂದ ಜೀರ್ಣೋದ್ಧಾರ ಆಗಿದೆ. ಮದುವೆ ವಿಳಂಬ, ಕುಜದೋಷ, ಚರ್ಮದೋಷ, ಋಣಬಾಧೆ ಇಂತಹ ಅನೇಕ ಸಮಸ್ಯೆಗಳಿಗೆ ಈ ಸ್ವಾಮಿಯ ಸೇವೆ ಮಾಡೋದ್ರಿಂದ ಕ್ಷಣ ಮಾತ್ರದಲ್ಲಿ ಪರಿಹಾರ ಆಗುತ್ತೆ. ಈ ದೇವಸ್ಥಾನದ ವಿಶೇಷತೆ ಏನಂದ್ರೆ, ಸ್ವಾಮಿಗೆ ನಡೆಸುವ ಬ್ರಹ್ಮೋತ್ಸವವು ಸುಮಾರು 1 ತಿಂಗಳ ಕಾಲ ವಿಶೇಷ ಪೂಜೆಯೊಂದಿಗೆ ನಡೆಯುತ್ತೆ. ವಿಶೇಷತೆಯಲ್ಲಿ ವಿಶೇಷತೆಗಳನ್ನ ಒಳಗೊಂಡಿರೋಂತಹ ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ, ಬನ್ನಿ. ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಾಲಯವು ಕರ್ನಾಟಕ ರಾಜ್ಯದ ಬೆಂಗಳೂರಿನ ಬಳೆಪೇಟೆಯಲ್ಲಿದೆ. ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣದಿಂದ ಕೇವಲ 600 ಮೀಟರ್ ಅಂತರದಲ್ಲಿರುವ ಈ ದೇವಸ್ಥಾನವು ಧಾರ್ಮಿಕ ದತ್ತಿ ಇಲಾಖೆಯ ಆಡಳಿತಕ್ಕೆ ಒಳಪಟ್ಟಿದೆ. ದೇವಸ್ಥಾನದ ಪ್ರಧಾನ ದೇವರಾದ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯನ್ನು ಸುತ್ತಮುತ್ತಲಿನ ಭಕ್ತಾದಿಗಳು ಬಳೆಬಾಗಿಲ ನರಸಿಂಹ ಎಂದು ಕರೆಯುತ್ತಾರೆ. ಸುಮಾರು ವರ್ಷಗಳ ಹಿಂದೆ ಬನ್ನೇರುಘಟ್ಟದ ಸುವರ್ಣಮುಖಿಯಲ್ಲಿ ಸಿಕ್ಕಂತಹ 2 ವಿಗ್ರಹಗಳಲ್ಲಿ ಒಂದನ್ನು ಬಳೆಪೇಟೆಗೆ ತಂದು ಶ್ರೀ ಪಿಳ್ಳಾಂಜನೇಯ ಗುಡಿಯ ಹಿಂದೆ ಪ್ರತಿಷ್ಠಾಪಿಸಲಾಯಿತು. ವಿಗ್ರಹವು 3-3.5 ಅಡಿ ಎತ್ತರವಾಗಿದ್ದು ಸಾಲಿಗ್ರಾಮ ಶಿಲೆಯಿಂದ ಮಾಡಲಾಗಿದೆ. ಸ್ವಾಮಿಯು 4 ಕೈಗಳನ್ನು ಹೊಂದಿದ್ದು ಶಂಖಚಕ್ರಧಾರಿಯಾಗಿದ್ದಾರೆ. 1 ಕೈಯಿಂದ ಶ್ರೀ ಮಹಾಲಕ್ಷ್ಮಿಯನ್ನು ಹಿಡಿದುಕೊಂಡಿದ್ರೆ ಮತ್ತೊಂದು ಕೈ ಅಭಯಹಸ್ತವಾಗಿರುತ್ತದೆ. ಆದ್ದರಿಂದ ಸ್ವಾಮಿಯನ್ನ ಪ್ರಸನ್ನ ಲಕ್ಷ್ಮೀ ನರಸಿಂಹ ಸ್ವಾಮಿ ಎಂದು ಕರೀತಾರೆ. ಸ್ವಾಮಿಯು ಪದ್ಮಪೀಠದ ಮೇಲೆ ಆಸೀನರಾಗಿದ್ದು ನಾವು ಇಲ್ಲಿ ಗರುಡ ದೇವರನ್ನು ಕೂಡ ಕಾಣಬಹುದು. ಈಗ ನಿಮಗಾಗಿ ಸ್ವಾಮಿಯವರಿಗೆ ನಡೆಸುತ್ತಿರುವ ಮಹಾಮಂಗಳಾರತಿಯ ದೃಶ್ಯವನ್ನು ಪ್ರಸಾರ ಮಾಡುತ್ತಿದ್ದೇವೆ, ಬನ್ನಿ ನೋಡೋಣ. ಸ್ವಾಮಿಯ ದರ್ಶನದಿಂದ ನೀವು ಸಹ ಪುನೀತರಾಗಿದ್ದೀರಿ ಎಂದು ಭಾವಿಸುತ್ತಾ ದೇವಸ್ಥಾನದ ಮತ್ತಷ್ಟು ಮಾಹಿತಿಯನ್ನ ತಿಳಿಯೋಣ, ಬನ್ನಿ. ಸ್ವಾಮಿಗೆ ಪ್ರತಿದಿನ ತ್ರಿಕಾಲ ಸೇವೆಯನ್ನ ನಡೆಸಲಾಗುತ್ತದೆ. ವೈಶಾಖ ಶುದ್ಧ ಚತುರ್ದಶಿ ದಿನ ನರಸಿಂಹ ಜಯಂತಿಯನ್ನ ಆಚರಿಸಲಾಗುತ್ತದೆ. ಆ ದಿನ ಬೆಳಗ್ಗೆ 5 ಗಂಟೆಗೆ ಸ್ವಾಮಿಗೆ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಎಳನೀರು, ಅರಿಶಿನ ಕುಂಕುಮದಿಂದ ಅಭಿಷೇಕವನ್ನ ಮಾಡಲಾಗುತ್ತದೆ. ವಿಶೇಷವಾಗಿ ಈ ದಿನ ತಿರುಮಾಂಜನ ಅಲಂಕಾರ ಸೇವೆಯನ್ನು ಮಾಡಲಾಗುತ್ತದೆ. ತಿರುಮಾಂಜನ ಅಂದರೆ ಸ್ವಾಮಿಗೆ ಶಂಖನಿಧಿ ಹಾಗೂ ಪದ್ಮನಿಧಿ ಇಂದ ಅಭಿಷೇಕವನ್ನು ಮಾಡುವುದು ಎಂದರ್ಥ. ಮತ್ತೊಂದು ವಿಶೇಷತೆ ಏನಂದರೆ, ಪ್ರತಿ ವರ್ಷ ವೈಶಾಖ ಮಾಸ ಶುದ್ಧ ತ್ರಯೋದಶಿ, ಚತುರ್ದಶಿ, ಪೌರ್ಣಮಿ, ಸ್ವಾತಿ ನಕ್ಷತ್ರ ಮಿಲನದಲ್ಲಿ ಶ್ರೀಯವರ ಬ್ರಹ್ಮೋತ್ಸವ, ತಿರುಪ್ಪಾವಡಿ, ಲಕ್ಷಾರ್ಚನೆ ಸೇವೆಗಳು ಸುಮಾರು 1 ತಿಂಗಳ ವಿಶೇಷ ಪೂಜೆಗಳೊಂದಿಗೆ ನಡೆಯುತ್ತದೆ. ದೇವಸ್ಥಾನಕ್ಕೆ ಬಂದು ಒಳಿತನ್ನು ಕಂಡಂತಹ ಭಕ್ತಾದಿಯೊಬ್ಬರು ನಮ್ಮ ಜೊತೆ ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ನಮ್ಮ ಹೆಸರು ವೆಂಕಟೇಶ್ ಅಂತಂದ್ಬಿಟ್ಟು ಇಲ್ಲ ಕಬ್ಬನ್ಪೇಟೆಗಿದ್ದೀನಿ. ಸುಮಾರು 15-20 ವರ್ಷದಿಂದ ಬರ್ತಾ ಇದ್ದೀನಿ. ಇಲ್ಲಿ ಬಂದಿರೋರಿಗೆ ಎಲ್ಲರಿಗೂ ದೇವರು ಅವ್ರ ಆಸೆ ಆಕಾಂಕ್ಷೆಗಳು ಈಡೇರಿಸಿ ನಗ್ನಗ್ತಾ ಇರೋಂಗೆ ಮಾಡೋಣ ಸ್ವಾಮಿ. ಯಾವಾಗೂ ನಮ್ಮದು ಕೈ ಬಿಟ್ಟಿಲ್ಲ ಅಯ್ಯಪ್ಪ. ದೇವಸ್ಥಾನದ ಆವರಣದಲ್ಲಿ ಉತ್ಸವ ಮೂರ್ತಿ ಸನ್ನಿಧಿಯನ್ನು ಕಾಣಬಹುದು. ಇದನ್ನು ಆಯನ್ ಮಹಲ್ ಅಥವಾ ಕನ್ನಡಿ ಮಂಟಪ ಅಂತ ಕೂಡ ಕರೀತಾರೆ. ನಿತ್ಯ ಕಲ್ಯಾಣಂ ಪಚ್ಚತೋರಣಂ ಎಂಬಂತೆ ಇಲ್ಲಿ ನಿತ್ಯ ಕಲ್ಯಾಣೋತ್ಸವ ಹಾಗೂ ಪ್ರಾಕಾರೋತ್ಸವ ಸೇವೆಗಳು ನಡೆಯುತ್ತಾ ಇರುತ್ತೆ. ಕುಜದೋಷ, ಚರ್ಮದೋಷ ಇರುವವರು ಈ ದೇವರ ಸೇವೆ ಮಾಡಿದರೆ ಪರಿಹಾರವಾಗುತ್ತದೆ ಎಂಬ ಪ್ರತೀತಿ ಇದೆ. ಸಾಲಬಾಧೆ, ಋಣಬಾಧೆಯಿಂದ ಮುಕ್ತರಾಗಲು ಸ್ವಾಮಿಗೆ ಜೇನುತುಪ್ಪದಿಂದ ಅಭಿಷೇಕ ಮಾಡಿಸಿ ಪರಿಹಾರವನ್ನು ಹಲವಾರು ಭಕ್ತಾದಿಗಳು ಕಂಡುಕೊಂಡಿದ್ದಾರೆ. ಸ್ವಾಮಿಗೆ ಸೇವೆಯನ್ನು ಸಲ್ಲಿಸಿ ಒಳಿತನ್ನು ಕಂಡಂತಹ ಮತ್ತಷ್ಟು ಭಕ್ತಾದಿಗಳು ನಮ್ಮ ಜೊತೆ ಮಾತನಾಡಿದ್ದಾರೆ, ಬನ್ನಿ ಕೇಳೋಣ. ನಮ್ಮ ಹೆಸರು ಸುನೀಲ್ ಅಂತ. ನಾವು ಶ್ರೀನಗರಿಂದ ಬಂದಿದ್ದೀವಿ. ನಾವು ಪ್ರತಿ ವಾರ ಬರ್ತೀವಿ ಇಲ್ಲಿ. ನಾವು ಬಿಸ್ನೆಸ್ಸು ಮತ್ತು ಆರೋಗ್ಯ ಸಮಸ್ಯೆ ಕೇಳ್ಕೊಂಡಿದ್ವಿ.
ಅದು ನೆರವೇರಿಸಿರೋದ್ರಿಂದ ಪ್ರತಿ ವಾರ ನಾವು ಪ್ರಸಾದ ಕೊಡ್ತೀವಿ ದೇವಸ್ಥಾನದಲ್ಲಿ. ದೇವಸ್ಥಾನಕ್ಕೆ ನಾವು ಸುಮಾರು ಒಂದು 30 ಇಯರ್ಸಿಂದ ಗೊತ್ತು ಈ ದೇವಸ್ಥಾನ. ನಮ್ಮ ಅಜ್ಜಿಯವರೆಲ್ಲ ಬರ್ತಾಯಿದ್ರು, ಇವಾಗ ನಾವು ಮತ್ತೆ ಬರ್ತಾಯಿದ್ದೀವಿ ಸರ್. ನಾನು ಶ್ರೀನಿವಾಸ ರಾವ್ ಅಂತ, ನಾನು ಹನುಮಂತನಗರದಿಂದ ಬರ್ತಾ ಇರೋದು. ಸುಮಾರು ಒಂದು 15-20 ವರ್ಷದಿಂದ ಕಂಟಿನ್ಯೂ ಬರ್ತಾಯಿದ್ದೀನಿ. ಈವ್ನಿಂಗ್ ಟೈಮಿಗೆ ಬಂದು ಹೋಗ್ತೀನಿ ಡೈಲಿ. ಭಾಳ ಅಬ್ರೂವಾಗಿ ನನಗೆ ಇಂಪ್ರೂವ್ಮೆಂಟ್ ಆಗಿದೆ, ಭಾಳ ನನಗಾಗಿದೆ, ಮತ್ತು ಎಲ್ಲರಿಗೂ ಆಗಿದೆ. ಆಗಿಲ್ಲ ಅಂತೇನಿಲ್ಲ, ಎಲ್ಲರಿಗೂ ಆಗಿದೆ. ನನ್ನ ಮನೆ ದೇವರೇ ಇದು, ನಾನು ನಂಬಿಡೋ ದೇವರಿದು ಅಷ್ಟೇ. ಅದಕ್ಕಿಂತ ಇನ್ನೇನು ಹೇಳೋಂಗಿಲ್ಲ, ಎಲ್ಲರಿಗೂ ಒಳ್ಳೇದಾಗಿದೆ ಇದು. ಒಂದಿಂದ ನಮ್ಮ ಫುಲ್ ಫ್ಯಾಮಿಲಿಗೆ ಆಗಲಿ, ಇಲ್ಲ ಬೇರೆಯವ್ರಿಗೂ ಆಗಲಿ, ಎಲ್ಲ ಥರದಲ್ಲೂ ಆಗಿದೆ, ಒಳ್ಳೇದಾಗಿದೆ. ದೇವಸ್ಥಾನದ ಪಕ್ಕದಲ್ಲೇ ಶ್ರೀ ಪಿಳ್ಳಾಂಜನೇಯ ಸ್ವಾಮಿ ಸನ್ನಿಧಿಯನ್ನು ಕಾಣಬಹುದು. ಸ್ವಾಮಿಯ ಮೂರ್ತಿ ಚಿಕ್ಕದಾದರೂ ಮಹಿಮೆ ಅಪಾರ. ದೇವಸ್ಥಾನದ ಇತಿಹಾಸದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಇಲ್ಲಿನ ಪ್ರಧಾನ ಅರ್ಚಕರಿಂದ ಕೇಳಿ ತಿಳಿಯೋಣ, ಬನ್ನಿ. ಓಂ ನಮೋ ಶ್ರೀ ಲಕ್ಷ್ಮೀನರಸಿಂಹಾಯ ನಮಃ. ಈ ದಿವಸ ಬಳೆಪಡೆ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯವು ಅತ್ಯಂತ ಪುರಾತನವಾದ ಮತ್ತು ಬಹಳ ಇತಿಹಾಸವುಳ್ಳಂತಹ ಬೆಂಗಳೂರು ಮಹಾನಗರದಲ್ಲಿ ಮೊದಲನೇದಾಗಿ ಬೆಂಗಳೂರು ಬೆಂದಕಾಳೂರು ಅಂತಲೇ ಎಂದು ಹೆಸರು. ಬೆಂಗಳೂರಿಗೆ ಈ ಬಳೆಪಡೆ ಲಕ್ಷ್ಮೀನರಸಿಂಹಸ್ವಾಮಿಯವರು ಬಳೆಬಾಗಿಲ ನರಸಿಂಹ ಅಂದರೆ ಮೊದಲು ಇಲ್ಲೇನಿರಲಿಲ್ಲ. ಇಲ್ಲಿ ಧರ್ಮಾಂಬುದಿ ಕೆರೆ ಇದ್ದಾಗ ಇಲ್ಲೇ ಎತ್ತಿನ ಗಾಡಿಯಲ್ಲಿ ಎಲ್ಲರೂ ಊರಿಂದ ಬಂದು ಎತ್ತಿನ ಗಾಡಿ ನಿಲ್ಲಿಸಿ ಇದು ದೇವಾಲಯ ನಮಸ್ಕಾರ ಮಾಡ್ತಾ ಪೇಟೆ ಈಗೇನು ಏನಿದೆ ಮಾರ್ಪಾಡಾಗಿ ಕೆ ಆರ್ ಮಾರುಕಟ್ಟೆ ಅವಿನ್ಯೂ ರಸ್ತೆ ಇಲ್ಲ ವ್ಯಾಪಾರ ಮಾಡೋಕ್ಕೆ ವ್ಯಾಪಾರ ಕೈಯಿಂದ ಏನಿದೆ ಇದೇ ರಸ್ತೆ ಮೂಲಕವೇ ಹೋಗಬೇಕಾಗಿತ್ತು. ಆದ್ದರಿಂದ ಬಳೆಬಾಗಿಲ ನರಸಿಂಹ ಬೆಂದ ಕಾಳೂರಿನ ಬಳೆಬಾಗಿಲ ನರಸಿಂಹ ಎಂದು ಪ್ರಸಿದ್ಧಿಯಾಗಿದೆ. ಅಂದರೆ ಈ ದೇವಾಲಯಕ್ಕೆ ಹೂವಾಡಿಗರ ಪೇಟೆ ಎಂದೇ ಹೆಸರು. ಮತ್ತು ಇಲ್ಲಿನ ಮನೆ ದೇವರಾಗಿದ್ದಂಥ ಹೂವಾಡಿಗರಿಗೆ ಸ್ವಾಮಿಯವರು ಸ್ವಪ್ನದಲ್ಲಿ ಕಾಣಿಸಿಕೊಂಡು ಸುಮಾರು ನಾನು ಅಲ್ಲಿನ ಯಜಮಾನರಾಗಿದ್ದಂಥ ಗೌರಿ ನರಸಿಂಹಯ್ಯ ಅಂತ ಎಂಬ ಹೆಸರಿನಲ್ಲಿ ಯಜಮಾನರಾದಾಗ ಅವ್ರ ಕನಸಲ್ಲಿ ಬಂದು ಸ್ವಪ್ನದಲ್ಲಿ ಬಂದು ಇಲ್ಲೇ ಬೆಂಗಳೂರಿಗೆ ಸುಮಾರು ಒಂದು 25 ಕಿಲೋಮೀಟರ್ ದೂರದಲ್ಲಿರುವ ಬನ್ನೇರುಘಟ್ಟದ ಚಂಪಕಧಾಮ ಸ್ವಾಮಿ ದೇವಸ್ಥಾನದಲ್ಲಿರುವ ಸುವರ್ಣಮುಖಿ ಕೊಳದಲ್ಲಿ ಸ್ವಾಮಿಯವರು ಇರುವುದಾಗಿ ಸ್ವಪ್ನದಲ್ಲಿ ಬಂದು ಕಾಣಿಸಿದರು. ಆಗ ಎತ್ತಿನ ಗಾಡಿಗಳನ್ನು ಕಟ್ಟಿಕೊಂಡು ಎಲ್ಲರೂ ಹೋಗಿ ನೋಡಿದಾಗ ಅಲ್ಲಿ ಒಂದೇ ಥರ 2 ವಿಗ್ರಹಗಳು ಅಂದರೆ ಅವಳಿ ಜವಳಿ ಅಂತಾಗಲಿ ಅಥವಾ ಟ್ವಿನ್ಸ್ ಆಗಿ ಏನು ಹೇಳ್ತೀವಿ ನಾವು ಆ ಪ್ರಕಾರ ಅಲ್ಲಿ ಹೋಗಿ ನೋಡಿದಾಗ 2 ವಿಗ್ರಹಗಳು ಸಿಕ್ಕಿ ಸ್ವಾಮಿಯವರ ಒಂದು ವಿಗ್ರಹನ ಅಲ್ಲೇ ಚಮಕಧಾಮ ಸ್ವಾಮಿ ಬೆಟ್ಟದ ಮೇಲುಗಡೆ ಪ್ರತಿಷ್ಠಾಪನೆ ಮಾಡಿ ಮತ್ತು ಇನ್ನೊಂದು ತಗೊಂಬಂದು ಇಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಈ ದೇವಾಲಯವು ಸುಮಾರು ಒಂದು 60-75 ವರ್ಷಗಳಿಂದ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆ ಒಳಪಟ್ಟು ಈಗ ಸರ್ಕಾರವು ಈ ದೇವಾಲಯದ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡಿರುತ್ತೆ ಮತ್ತು ಬಂದಂಥ ಭಕ್ತ ಎಲ್ಲರಿಗೂ ವಿಶೇಷವಾಗಿ ಸ್ವಾಮಿಯವರ ಅನುಗ್ರಹ ಕೃಪಾ ಕಟಾಕ್ಷ ಅಂದರೆ ಇಲ್ಲಿ ನರಸಿಂಹದೇವರು ಮತ್ತು ಪಿಳ್ಳಾಂಜನೇಯ ಪಿಳ್ಳ ಎಂದರೆ ತಮಿಳಲ್ಲಿ ಚಿಕ್ಕದು ಅಂತ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊರೆಯುವುದಂದಾಗೆ ಇಲ್ಲಿ ಪಿಳ್ಳಾಂಜನೇಯ ಸ್ವಾಮಿ ದೇವರು ಇರುವುದು ಮತ್ತು ನರಸಿಂಹದೇವರು ಅಂದರೆ ಪುಜರಾಹು ದೋಷ ಯಾರ್ಯಾರು ಇದೆಯೋ ಅವರಿಗೆಲ್ಲನೂ ಇಲ್ಲಿ ಬಂದು ಪೂಜೆ ಮಾಡಿಸಿಕೊಂಡರೆ ಮತ್ತು ಚರ್ಮರೋಗ ನಿವಾರಣೆಗೆ ಸ್ವಾಮಿಯವರ ಅಭಿಷೇಕದ ತೀರ್ಥವನ್ನು ತೆಗೆದುಕೊಂಡು ಹೋಗಿ ಸ್ನಾನ ಮಾಡಿ ಎಲ್ಲ ಮಾಡಿಸಿದ ಚರ್ಮದ ರೋಗಗಳು ಮತ್ತು ಕುಜರಾಹು ಶಾಂತಿ ಎಲ್ಲ ದೋಷಗಳು ಎಲ್ಲ ಪರಿಹಾರ ಆಗಿ ಇಲ್ಲಿ ಎಲ್ಲರಿಗೂ ಸಹ ವಿವಾಹ ಆಗದಿರೋರಿಗೆಲ್ಲನೂ ಮತ್ತೆ ವಿವಾಹ ಆಗಿ ಇಲ್ಲಿ ಪ್ರತಿನಿತ್ಯ ನಿತ್ಯ ಕಲ್ಯಾಣಂ ಪಚಿತವರ್ಣಂ ಎನ್ನುವಂಗೆ ಕಲ್ಯಾಣ ಸೇವೆ ಪ್ರತಿನಿತ್ಯ ನಡೆಯಲಿದೆ ಮತ್ತು ವೈಶಾಖ ಮಾಸದಲ್ಲಿ ವಿಶೇಷವಾಗಿ ಸ್ವಾಮಿಯವರ ವೈಶಾಖ ಶುದ್ಧ ಚತುರ್ದಶಿ ಅಂದರೆ ಸ್ವಾತಿ ನಕ್ಷತ್ರ ದಿವಸ ಸ್ವಾಮಿಯವರಿಗೆ ಬ್ರಹ್ಮರಥೋತ್ಸವ ನಡೆಯಿದೆ. ಸುಮಾರು 1 ತಿಂಗಳ ಕಾಲ ನಡೆಯುತ್ತದೆ ಇಲ್ಲಿ ಸೇವೆ. ಅದರಲ್ಲಿ ವಿಶೇಷವಾಗಿ ತಿರುಪ್ಪಾವಡಿ ಸೇವೆ ಅಂದರೆ ಸುಮಾರು 500 ಕೆಜಿಯಷ್ಟು ಪುಳಿಯೋಗರೆಯನ್ನು ಮಾಡಿ ದೇವರ ಮುಂದೆ ರಾಶಿ ಹಾಕಿ ಬಂದಂಥ ಅದನ್ನು ದೇವರಿಗೆ ನಿವೇದನೆ ಮಾಡಿ ಬಂದಂಥ ಭಕ್ತಾದಿಗಳೆಲ್ಲರಿಗೂ ಪ್ರಸಾದ ರೂಪದಲ್ಲಿ ಹಂಚಿ ಎಲ್ಲರಿಗೂ ಕೃಪಾಗುತ್ತೆ. ಮತ್ತು ಲಕ್ಷಾರ್ಚನೆ ಸೇವೆ ಅಂದರೆ ಲಕ್ಷ ಪುಷ್ಪಯಾಗ ಅಂತ ಬರೀ ಬಿಡಿ ಹೂವುಗಳಿಂದನೇ ಎಲ್ಲ ಥರ ಹೂವುಗಳು ಮಲ್ಲಿಗೆ ಹೂವು ಕನಕಾಂಬರ ಸುಗಂಧರಾಜ ರೋಜಾ ಹೂವು ಈ ರೀತಿ ತುಳಸಿ ದವನ ಮರ್ಗ ಈ ರೀತಿಯಾಗಿ ಅನೇಕ ವಿಧವಾದಂಥ ಬಿಡಿ ಹೂವುಗಳಿಂದ ಸ್ವಾಮಿಯವರನ್ನು ಬೆಳಗಿಂದ ರಾತ್ರಿಯವರಿಗೆ ಲಕ್ಷ ಪುಷ್ಪಾರ್ಚನೆ ಸೇವೆ ನಡೆದು ಸ್ವಾಮಿಯಾಗಿ ಪುಷ್ಪಯಾಗ ಸೇವೆ ನಡೆಯಲಿದೆ. ಮತ್ತು ಭಾದ್ರಪದ ಮಾಸದಲ್ಲಿ ದಶಮಿ ಏಕಾದಶಿ ದ್ವಾದಶಿ ಎಂದು ಸ್ವಾಮಿಯವರಿಗೆ ಪವಿತ್ರೋತ್ಸವ ಸೇವೆ ಎಂದು ನಡೆಯುತ್ತದೆ. ಪವಿತ್ರೋತ್ಸವ ಅಂದರೆ ಒಂದು ವರ್ಷದಲ್ಲಿ ಮಾಡತಕ್ಕಂಥ ತಿಳಿದು ತಿಳಿದವರು ಎಷ್ಟೋ ನಾವು ತಪ್ಪುಗಳು ಮಾಡಿರ್ತೀವಿ, ಒಂದು ಗೊತ್ತಿದ್ದು ಮಾಡಿರ್ತೀವಿ, ಗೊತ್ತಿಲ್ಲದ ಮಾಡಿರ್ತೀವಿ, ಅಥವಾ ಅನ್ನಪ್ರಸಾದಲ್ಲಾಗಲಿ ದೇವ್ರ ಪೂಜೆಯಲ್ಲಾಗಲಿ ಭಕ್ತಾದಿಗಳಿಂದಾಗಲಿ
ಅಥವಾ ನಾವುಗಳು ಏನಾದರೂ ದೇವಸ್ಥಾನದ ವೇಳೆಯಲ್ಲಿ ಬದಲಾವಣೆ ಆಗಿರಲಿ, ಏನಾದರೂ ದೋಷ ಇದ್ದಲ್ಲಿ ಆ ದೋಷಪೂರ್ವಕವಾಗಿ ನಾವು ಪವಿತ್ರೋತ್ಸವ ಅಂದರೆ ರೇಷ್ಮೆ ದಾರದಲ್ಲೇ ಮಾಡಿರ್ತಕ್ಕಂತಹ ಆ ದಾರಗಳನ್ನ ಹಾರಗಳ ರೂಪದಲ್ಲಿ, ಹೂವಿನ ಹಾರ ರೂಪದಲ್ಲಿ ಅದಕ್ಕೆ ಆಹ್ವಾನ ಮಾಡಿ ಹೋಮಗವಾದಿಗಳನ್ನು ಮಾಡಿ ಅದನ್ನು ಸ್ವಾಮಿಯವರಿಗೆ ಧಾರಣೆ ಮಾಡಿ ಆ ದಿವಸ ಹೂವಿನ ಅಲಂಕಾರ ಇರಲಿಲ್ಲ, ಬರೀ ಆ ರೇಷ್ಮೆ ದಾರದಲ್ಲೇ ಆ ಸ್ವಾಮಿಯವರಿಗೆ ಅಲಂಕಾರ ಇರ್ತದೆ. ಈ ದೇವಸ್ಥಾನದ ಮತ್ತೊಂದು ವಿಶೇಷತೆ ಏನಂದ್ರೆ, ಯಾರಿಗಾದರೂ ವಿವಾಹದಲ್ಲಿ ವಿಳಂಬವಾಗ್ತಾ ಇದ್ರೆ ಅಂಥವರಿಗೆ ಇಲ್ಲಿ ವಿಶೇಷವಾಗಿ ಕಲ್ಯಾಣ ದಾರವನ್ನು ಕಟ್ಟಲಾಗುತ್ತದೆ. ಈ ದಾರವನ್ನು ಕಟ್ಟಿಸಿಕೊಂಡ್ರೆ ವಿವಾಹ ಪ್ರಕ್ರಿಯೆಗಳು ಸುಲಭವಾಗಿ ಆಗುತ್ತೆ ಅನ್ನೋದು ಭಕ್ತರ ನಂಬಿಕೆ. ಈ ವಿಡಿಯೋದಲ್ಲಿ ನಾನು ಕೊಟ್ಟಂತಹ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.